ಅವರು ನಾವೇನು ಕೇಳಿರಲಿಲ್ಲ ಗ್ಯಾರಂಟಿ ಕೊಡಿ ಅಂತ ಹಂಗಾಗಿ ಅವರಾಗೆ ಕೊಡ್ತಿದ್ದಾರೆ ಹಂಗ ಮನೇಲಿ ಅತ್ತೆ ಸೊಸೆಗೆ ಜಗಳ ತಂದಿಡಬಾರ್ದು ಅದನ್ನು ಸೂಕ್ತವಾಗಿ ಪರಿಹಾರ ಮಾಡಬೇಕು ಸರಿಯಾಗಿ ವ್ಯವಸ್ಥೆ ಮಾಡಿ ಕೊಡಬೇಕು ಇಲ್ಲಾಂದರೆ ಸ ಸರಿ ಇರಲ್ಲ ಭರವಸೆ ಇಲ್ಲ ಇನ್ನೂ ಇಲ್ಲ ಇಲ್ಲ ಅವರು ಗೊಂದಲದಲ್ಲೇ ಇದ್ದಾರೆ ಇನ್ನೂ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಅಂತ ಇನ್ನೂ ಸರಿ ಮಾಡ್ತಾ ಇಲ್ಲ ಹಂಗಾಗಿ ಭರವಸೆ ಇಲ್ಲ ಈಗ ಗ್ಯಾರಂಟಿ ಕಾರ್ಡ್ ಕೊಡಿ ಅಂತ ನಾವ್ಯಾರಿಗೂ ಕೇಳಿರಲಿಲ್ಲ ಕಾಂಗ್ರೆಸ್ ಅವರಿಗೆ ಹೋಗಿ ಕೇಳಿರ್ಲಿಲ್ಲ ಬಿ ಜೆ ಗೆ ಆಗಲಿ ಜೆ ಡಿ ಎಸ್ಗೆ ಆಗಲಿ ಅವರು ಕೇಳಿರ್ಲಿಲ್ಲ ಬಟ್ ಅವ್ರು ಏನ್ ಮಾಡಿದರೆ ಜನ ಜನಗಳನ್ನ ಅಟ್ರಾಕ್ಷನ್ ಮಾಡೋಕೋಸ್ಕರ ಗ್ಯಾರಂಟಿ ಕೊಟ್ರೆ ಈಗ ಅವರು ಮುಗ್ಧ ಜನಗಳು ಅವ್ರಿಗೆ ಗೊತ್ತಿರಲ್ಲ ಪ್ರಪಂಚದಲ್ಲಿ ಗ್ಯಾರಂಟಿ ಕೊಡ್ತಾರೆ ಅಂದ್ರೆ ನಾಳೆನೇ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ ಬಟ್ ಅವರಿಗೆ ಈಗ ಸಂಪುಟ ರಚನೆ ಮಾಡ್ಬೇಕು ಅದನ್ನೆಲ್ಲ ಕಾನೂನು ಪ್ರಕಾರವಾಗಿ ತರಬೇಕು ಅಂತ ಒಂದು ಗೊತ್ತಿರಲ್ಲ ಆ ಸಿ ಎಂ ಆಗ ಕ್ಯಾಂಡಿಡೇಟ್ಗೂ ಇವನ್ ಅವ್ರಿಗೂ ಗೊತ್ತಿರಲ್ಲ ಆ ತರ ಭರವಸೆ ಕೊಟ್ಟಾಗ ಯಾವಾಗ ನಾವು ಅನುಷ್ಠಾನ ಮಾಡ್ಬೇಕು ಯಾವ ತರ ಕ್ರಮ ಕೈಗೊಳ್ಬೇಕು ಅಂತ ಅವ್ರಿಗೂ ಗೊತ್ತಿರಲ್ಲ ಈಗ ಸಡನ್ ನಾವು ಅಂಗಡಿಗೆ ಹೋಗ್ಬಿಟ್ಟು ಏನಾರ ಒಂದ್ ತಗ ಬರ್ಬೇಕು ಅಂದ್ರೂ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಇವ್ರು ಅಷ್ಟೊಂದೆಲ್ಲ ಭರವಸೆ ಕೊಟ್ಬಿಟ್ಟು ನಮಗೆ ನಾಳೆನೆ ಮಾಡ್ತೀವಿ ನಾಡಿದ್ದೇ ಮಾಡ್ತೀವಿ ಕೊಡ್ತೀವಿ ಅಂತ ಇವೆಲ್ಲ ಭರವಸೆ ಕೊಟ್ರೆ ಅತ್ತೆ ಕೊಡ್ತೀವಿ ಈಗ ಸೊಸೆ ಕೊಡ್ತೀವಿ ಅನ್ನೋದು ಅದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ ಈಗ ಒಂದು ಕಡೆ ಅತ್ತೆನೇ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರೆ ಈಗ ಸೊಸೆನೇ ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರೆ ಕೆಲ ಕಡೆ ಪೂವರ್ ಇರ್ತಾರೆ ಈಗ ಅತ್ತೆಗೆ ಕೊಟ್ಟರೆ ಸೊಸೆಗೆ ಜಗಳ ಬರುತ್ತೆ ಈಗ ಅವರು ಮೇಂಟೈನ್ ಮಾಡ್ತಿರ್ತಾರೆ ಸಪ್ರೇಟ್ ಇರ್ತಾರೆ ಫ್ಯಾಮಿಲಿ ಆಗಿರ್ತಾರೆ ಈಗ ಅತ್ತೆನೇ ಮೇಂಟೈನ್ ಮಾಡಬೇಕಾಗಿರುತ್ತೆ ಇನ್ನೊಂದು ಕಡೆ ಅವ್ರಿಗೆ ಖರ್ಚಿಗೆ ಬೇಕಾಗಿರುತ್ತೆ ಈಗ ಅತ್ತೆ ಕೊಟ್ಟರು ಅಂತ ಸೊಸೆಗೆ ಬೇಜಾರು ಸೊಸೆ ಕೊಟ್ಟರು ಅಂತ ಅತ್ತೆಗೆ ಬೇಜಾರು ಈ ಥರ ಎಲ್ಲ ಫ್ಯಾಮಿಲಿನೇ ಒಂದು ಗೊಂದಲ ಸೃಷ್ಟಿಯಾಗುತ್ತೆ ಈ ತರ ಎಲ್ಲ ಮಾಡೋದಕ್ಕೋಸ್ಕರ ಸರ್ಕಾರ ಮಾಡ್ತಿದೆ ಜನಗಳ ನಡುವೆ ಈಗ ಭಿನ್ನಮತ ತಂದಿಡ್ತಿದೆ ಈಗ ಅತ್ತೆ ಓಟ್ ಮಾತ್ರ ಸಾಕ ನೆಕ್ಸ್ಟ್ ಅತ್ತೆ ಕೊಟ್ರೆ ಸೊಸೆ ಓಟ್ ಬೇಡವಾ ನೆಕ್ಸ್ಟ್ ಆ ಸೊಸೆ ಓಟ್ ಬೇಡವಾ ಸೊಸೆ ಓಟ್ ಬೇಡ ಅಂದ್ರೆ ನೆಕ್ಸ್ಟ್ ನೋಡೋಣ ಕಾಂಗ್ರೆಸ್ ಸೊಸೆ ಓಟ್ ಬೇಡ ಅಂತ ಅನ್ಲಿ ಹತ್ತು ಓಟ್ ಮಾತ್ರ ಹಾಕಿಸ್ಕೊಳ್ಳಿ ನೋಡೋಣ ಅಷ್ಟು ಕಾಂಗ್ರೆಸ್ ಅವರು ಎಲೆಕ್ಷನ್ ಮುಂದೆ ಫಸ್ಟ್ ಫೈವ್ ಗ್ಯಾರಂಟೀಸ್ ಇಟ್ಟಿದ್ರು ಬಟ್ ಆ ಗ್ಯಾರಂಟೀಸ್ ಬಗ್ಗೆ ಇನ್ನೂ ನಮಗೆ ಕ್ಲಾರಿಟಿ ಕೊಟ್ಟಿಲ್ಲ ಆ ಕ್ಲಾರಿಟಿ ಯಾವಾಗ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಬರೀ ದಿನ ಡೇಟ್ಗಳನ್ನ ಮುಂದೆ ಮುಂದೆ ಹಾಕ್ತಾನೆ ಇದ್ದಾರೆ ಅದ್ರ ಜೊತೆಗೆ ಅತ್ತೇನು ತೊಗೊಬರ್ತಿದ್ದಾರೆ ತಗೋ ಬರ್ತಿದ್ದಾರೆ ಆ ಅತ್ತೆ ಸೊಸೇಲಿ ಮಧ್ಯ ಮನೇಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಫೈನಲೈಸು ಏಜ್ ಇರೋರಿಗೆ ಕೊಡ್ತಾರ ಅಥವಾ ಏಜ್ ಇಲ್ಲದೆ ಇರೋರಿಗೆ ಕೊಡ್ತಾರ ಅದು ನಮಗ್ ಸರಿ ಗೊತ್ತಾಗ್ತಿಲ್ಲ ಅವ್ರು ಏನು ಗ್ಯಾರಂಟಿ ಕೊಡ್ತಾರೆ ಅನ್ನೋದು ನಮಗೆ ಸರಿ ಗೊತ್ತಾಗ್ತಿಲ್ಲ ಜೂನ್ ಫಸ್ಟ್ ಅಂತ ಡೇಟ್ ಆಗೋಗಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅತ್ತೆ ಕೊಡ್ತಾರೆ ಅಂತ ಹೇಳ್ತಾರೆ ಓಕೆ ಬಟ್ ಸೊಸೆರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬಟ್ ಅವರು ಬಂದ್ಬಿಟ್ಟು ಫೋರ್ಸ್ ಆಗ್ತಾರೆ ನಮಗೂ ಬೇಕು ನಾವು ಇವಾಗ ಮನೇಲಿ ಇರ್ಬೋದು ಅಂತ ಎರಡು ಕಡೆ ಕ್ಲಾಶ್ ಆಗೋ ರೀತಿ ಇದೆ ಬಟ್ ಇವ್ರು ಕೊಟ್ರೇನೆ ಏಜ್ ಆಗಿರೋರಿಗೆ ಕೊಡ್ಬೇಕು ಬಟ್ ಪಿಂಚಿನ್ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದನ್ನು ತಗೊಂಡೋಗ ಒಂದು ಕ್ಲಾರಿಟಿ ಇಲ್ಲ ಆ ಪಿಂಚನ್ನು ತಗೊಂಡೋಗಿ ಒಂದು ಕಡೆ ಇಕ್ಕಿದ್ದಾರೆ ಈ ಕಡೆ ಹತ್ತೆವರಿಗೆ ಕೊಟ್ಟು ಎರಡು ಸಾವಿರ ಕೊಡ್ತೀವಿ ಅಂತಿದ್ದಾರೆ ಇವಾಗ ಪಿಂಚಿನಿ ಕೊಡ್ತಾರೆ ಎರಡು ಸಾವಿರ ಕೊಡ್ತಾರೆ ಅದನ್ನು ಕ್ಲಾರಿಟಿ ಇಲ್ಲ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಮಧ್ಯ ತೊಗೊಬಂದು ಮಧ್ಯ ಪಿಕ್ ಮಾಡಿ ಇಕ್ಕಿದ್ದಾರೆ ಅದನ್ನು ಇಂಪಾರ್ಟೆಂಟ್ ಮಾಡಿ ಇಕ್ಕಿದ್ದಾರೆ ಅದನ್ನೇ ಒಂದು ಟಾಪಿಕ್ ಮಾಡಿ ಇಕ್ಕಿದ್ದಾರೆ ಮನೆ ಒಳಗೇನೆ ಆ ಟಾಪಿಕ್ ಬಗ್ಗೆ ಯಾರಿಗೂ ಕ್ಲಾರಿಟಿ ಗೊತ್ತಾಗ್ತಿಲ್ಲ ಬಟ್ ಇವಾಗ ಜೂನ್ ಫಸ್ಟ್ಗೆ ಕ್ಲಾರಿಟಿ ಅಂತ ಹೇಳಿದ್ದಾರೆ ಬಟ್ ಮತ್ತೆ ಬರ್ತಾ ಇದೆ ಮೀಡಿಯಾದಲ್ಲೆಲ್ಲ ಆಗಸ್ಟ್ ಫಿಫ್ಟೀನ್ತ್ ಅಂತ ನಾವೂ ನೋಡಿದ್ದೀವಿ ಆ ಕ್ಲಾರಿಟಿ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ಬಟ್ ಆ ಕ್ಲಾರಿಟಿ ಕೊಟ್ಟರೆ ಎಲ್ಪ್ ಆಗುತ್ತೋ ಬಿಡುತ್ತೋ ಅನ್ನೋದು ಗೊತ್ತಿಲ್ಲ ಟೂ ತೌಸಂಡ್ ಕೊಟ್ಟಿದ್ದೀವಿ ಇಂಪ್ಲಿಮೆಂಟ್ ಬೇಕೇ ಬೇಕು ಹಾಂ ಇಂಪ್ಲಿಮೆಂಟ್ ಬೇಕೇ ಬೇಕು ಡೌಟ್ ಇದೆ ಬಟ್ ಆ ಡೌಟಿಂದ ಏನು ಕ್ಲಾರಿಟಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಆ ಎರಡು ಸಾವಿರ ಕೊಟ್ಟರು ಇವಾಗ ಏನಾಗುತ್ತೆ ಅಂದರೆ ಅವ್ರು ಅತ್ತೆ ಕೊಟ್ಟಿರ್ತಾರೆ ಓಕೆ ಬಟ್ ಪಿಂಚಿನೂ ಬರುತ್ತೆ ಜೊತೆಗೆ ಅದು ಫೈವ್ ಹಂಡ್ರೆಡು ತೌಸಂಡು ಆ ಪಿಂಚಿನಿ ಬಂದು ತ್ರೀ ತೌಸಂಡ್ಗೆ ಅವ್ರು ಏನಾದರೂ ಒಂಚೂರು ಎಕ್ಸ್ಟ್ರಾ ಮಾತಾಡಿದ್ರೂ ಅವ್ರಿಗೇ ಆಗಿ ಎರಡಾಗೋ ಮನೆ ಎರಡಾಗೋ ಥರ ಸಾಧ್ಯತೆ ಜಾಸ್ತಿ ಇದೆ ಸಂಗೀತ ಏನ್ ಅನಸ್ತೇತಿ ಅಂದ್ರೆ ನಮ್ಗೆ ಅನಿಸಿಕೆ ಅಂದ್ರೆ ಸೊಸೆಗೆ ಕೊಡ್ಬೇಕು ಒಳ್ಳೇದು ಹತ್ತಕ್ಕಿಂತ ಹ್ಮ್ ಸೊಸೆ ಕೊಡ್ಬೇಕು ಅಂತ ಅವ್ರು ಇನ್ನೇನು ಇದೆಲ್ಲದೂ ಮುಗ್ದುರ್ತಿತ್ತು ಇನ್ನೇನಕ್ಕೆ ಅವ್ರಿಗೆ ಪೋಡ್ ಪಿಂಚಿನೂ ಬರ್ತಿರ್ತೈತೆ ಎಲ್ಲ ಬರ್ತೈತೆ ಇನ್ನೇನಕ್ಕೆ ರೇಣುಕಾ ಸೇ ನನಗೆ ಅತ್ತೆ ಹೇಳೋದಂದ್ರೆ ಈಗ ಸೊಸಿಗಾದ ಕೊಡ್ತಾರೆ ನನಗೆ ಕೊಡ್ಲಿಲ್ಲ ಅಂತ ಅತ್ತೆರು ಅನ್ನೋ ಒಂದು ಸೌಂದವ್ಯ ಇರ್ತಲ್ವಾ ಅದಕ್ಕೆ ಅವರು ಇದು ಮಾಡಬೇಕು ಸೊಸರಿಗೂ ಒಂದು ಸ್ವಲ್ಪ ಇದು ಮಾಡಬೇಕು ಅತ್ತರಿಗೂ ಒಂದು ಸ್ವಲ್ಪ ಇದು ಮಾಡಬೇಕು ಈಗ ಬರೀ ಸೊಸರಿಗೆ ನಾ ಅದನ್ನ ಇನ್ನೂ ನಂಬಿಕೆ ಇಲ್ಲ ಗ್ಯಾರಂಟಿ ಇಲ್ಲ ಇನ್ನು ಗ್ಯಾರಂಟಿ ಇದು ಬಂದಮೇಲೆ ಆಮೇಲೆ ಗ್ಯಾರಂಟಿ ಅಂತ ಹೇಳ್ಬೋದು ಈಗ ಸುಮ್ಮನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದೆಲ್ಲ ಕೊಟ್ಟ ಮೇಲೆ ಗ್ಯಾರಂಟಿ ಏನೊಂದಾದರು ಅಷ್ಟೇ ಎಲ್ಲ ರೈಟು ಕಮ್ಮಿ ಮಾಡ್ತೀವಿ ಅಂತಾರೆ ಯಾವುದು ಕಮ್ಮಿ ಆಗಿಲ್ಲ ಇನ್ನು ಜಾಸ್ತಿನೇ ಹೊರತು ಕಮ್ಮಿ ಅಂತೂ ಆಗಿಲ್ಲ ನೋಡಿ ಹೆಂಗಾಗುತ್ತೆ ಅಂತ ಒಂದು ಸ್ವಲ್ಪ ಇದು ಮಾಡಬೇಕು ಕಾಯಬೇಕು ಜಯಲಕ್ಷ್ಮಿ